Audio Jungle. ತಂಬಾಕು ಪದಾರ್ಥಗಳು ಹೆಚ್ಚು ವ್ಯಸನಕಾರಿ. ಒಂದು ಸಿಗರೆಟ್ ಮತ್ತು ಬೀಡಿಯಲ್ಲಿ 4,000 ರಾಸಾಯನಿಕಗಳಿರುತ್ತವೆ. ತಂಬಾಕು ಉಪಯೋಗಿಸುವುದರಿಂದ ಪ್ರಪಂಚದಲ್ಲಿ ಸಾಯುವವರ ಸಂಖ್ಯೆ ಅತಿ ದೊಡ್ಡ ಪ್ರಮಾಣವಾಗಿದೆ. ನಿಷ್ಕ್ರಿಯ ಧೂಮಪಾನ ಕೂಡ ಅಪಾಯಕಾರಿ. ತಂಬಾಕು ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣ. ಒಂದು ಪ್ಯಾಕೆಟ್ ಪಾನ್ ಮಸಾಲಾ, ಗುಟ್ಕಾ, ಖೈನಿ ಮತ್ತು ಹನ್ಸ್ ಇವುಗಳಲ್ಲಿ 3,000 ರಾಸಾಯನಿಕಗಳಿರುತ್ತವೆ. ನಿಕೋಟಿನ್ ಎಂಬ ದ್ರವ್ಯವು ವ್ಯಸನಕ್ಕೆ ದಾರಿ. ಭಾರತದಲ್ಲಿ ಪ್ರತಿ ವರ್ಷ 7,00,000 ಜನರು ಧೂಮಪಾನದಿಂದ ಸಾವಿಗೀಡಾಗುತ್ತಿದ್ದಾರೆ. ಒಂದು ಕೋಣೆಯಲ್ಲಿ ಕೇವಲ 1 ಗಂಟೆ ಧೂಮಪಾನ ಮಾಡುವವರ ಜೊತೆ ಇದ್ದರೆ ಧೂಮಪಾನ ಮಾಡದಿರುವವರೆಗೂ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಂಭವವೂ ಹೆಚ್ಚು. ತಂಬಾಕು ಸೇವನೆಯಿಂದ ಗಂಡಸರಿಗೆ ನಪುಂಸಕತ್ವ ಹಾಗೂ ಹೆಂಗಸರಿಗೆ ಬಂಜೆತನದ ಸಾಧ್ಯತೆ ಅತಿ ಹೆಚ್ಚು. ಗರ್ಭಿಣಿ ಸ್ತ್ರೀಯರು ಧೂಮಪಾನ ಮಾಡುವುದರಿಂದ ಅಂಗವಿಕಲ ಮಕ್ಕಳು ಹುಟ್ಟುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ತಂಬಾಕು ಬಿಡಿ, ಆರೋಗ್ಯವನ್ನು ರಕ್ಷಿಸಿ, ಬಡತನವನ್ನು ಕಡಿಮೆ ಮಾಡಿ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಿ.